Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗ ಯಜ್ಞವನ್ನು ಆರಂಭಿಸೋಣ ಪುತ್ರ. ಸರಿ ಮಾತೆ, ನಾವು ಯಜ್ಞವನ್ನ ಹನುಮಂತ ಬರುವ ಮೊದಲೇ ಪೂರ್ಣಗೊಳಿಸಬೇಕು. ಆಗಲೇ ನಿಮಗೆ ಆ ವಾನರರ ಶಕ್ತಿ ದೊರೆಯುವುದು. ನಿನಗೆ ನಿನ್ನ ಮಾತೆಯ ಸಾಮರ್ಥ್ಯದ ಮೇಲೆ ಅಪನಂಬಿಕೆಯೇ? ಖಂಡಿತವಾಗಿಯೂ ಇಲ್ಲ ಮಾತೆ. ನಮ್ಮ ಅನುಭವದಿಂದ ಹೇಳುತ್ತಿದ್ದೇವೆ, ಆ ಮಾಯಾವಿ ವಾನರ ಬಹಳ ಬಲಶಾಲಿ. ಆದ್ದರಿಂದ ಎಚ್ಚರದಿಂದಿರಬೇಕು. ಈ ಯಜ್ಞ ಪೂರ್ಣವಾಗುವುದರೊಳಗೆ ನೀನೇ ನೋಡಲಿರುವೆ. ಇದೇ ಯಜ್ಞಕುಂಡದಲ್ಲಿ ಆ ವಾನರ ಬಾಲಕ ಬಲಿಯಾಗುವುದನ್ನು. ಜೈ ಮಾತೆ ನಿಕುಂಬಳ! ಜಯ ಮಾತೆ ನಿಕುಂಬಳ! ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ವಾನರರ ಚೈತನ್ಯ ಶಕ್ತಿ ನನ್ನಲ್ಲಿ ಸಮಾಹಿತವಾಗಲಿದೆ. ಆ ಮಾಯಾವಿ ವಾನರ ಬಾಲಕ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಯಜ್ಞವನ್ನು ಭಂಗಪಡಿಸಿದ್ದು? ಈ ತೋಟಕಿಯ ಎದುರು ಇಂತಹ ದುಸ್ಸಾಹಸ ಮಾಡಿದವರು ಯಾರು? ಅಂಜನಿ ಪುತ್ರ ಹನುಮಂತ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಾನು ನಿನಗಾಗಿಯೇ ಕಾಯುತ್ತಿದ್ದೆ ವಾನರ, ಆದರೆ ನೀನು ಸಮಯಕ್ಕೆ ಮೊದಲೇ ಬಂದು ಬಿಟ್ಟೆ. ಬರುವ ಮತ್ತು ಹೋಗುವ ಸಮಯವನ್ನು ನಾವು ಸ್ವಯಂ ನಿರ್ಧರಿಸಿರುತ್ತೇವೆ. ನೀನು ದೊಡ್ಡ ದೊಡ್ಡ ಮಾತುಗಳನ್ನು ಆಡಬಹುದು, ಒಂದನ್ನು ತಿಳಿದುಕೋ, ನೀನು ನಿನ್ನ ಪ್ರಜೆಗಳನ್ನು ನನ್ನಿಂದ ರಕ್ಷಿಸಲು ಸಾಧ್ಯವಿಲ್ಲ. ರಾಕ್ಷಸ ಭಯಂಕರಿ ತಾಟಕಿಯ ಅದ್ಭುತ ಶಕ್ತಿಗಳ ಬಗ್ಗೆ ನಿನಗೆ ಅರಿವಿಲ್ಲ ಹನುಮಂತ. ಈ ವಾನರರು ಸಾತ್ವಿಕರು, ನಾವು ವಾನರ ಧರ್ಮವನ್ನ ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಬಳಿ ಭಗವಂತ ಸದಾ ಇರ್ತಾರೆ. ನೀನು ನಮ್ಮ ವಾನರ ಪ್ರಜೆಗಳ ಚೈತನ್ಯ ಶಕ್ತಿಯನ್ನ ಹರಣ ಮಾಡಿದ್ಯಾ, ಅದು ಅಧರ್ಮ. ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಸಿಕ್ಕೇ ಸಿಗುತ್ತೆ. ನಿನ್ನ ಆಕಾರ ಮತ್ತು ವಯಸ್ಸು ಚಿಕ್ಕದು, ಆದರೆ ನಿನ್ನೊಳಗಿನ ಶಕ್ತಿ ಬಹಳ ದೊಡ್ಡದು ಬಾಲಕ. ಪುತ್ರ ಮಾರೀಚನು ಹೇಳುತ್ತಿದ್ದನು, ನೀನು ಬಹಳ ಶಕ್ತಿವಂತನಂತೆ. ಪರರ ಯಜ್ಞವನ್ನು ಭಂಗಗೊಳಿಸುವುದಷ್ಟೇ ನಿನ್ನಲ್ಲಿರುವ ಮಹಾಶಕ್ತಿ ಏನು? ನದಿಯ ನಿಜವಾದ ಶಕ್ತಿ ಸಮುದ್ರಕ್ಕೆ ಹೋಗಿ ಸೇರ್ದಾಗ್ಲೇ ಗೊತ್ತಾಗೋದು ತಾಟಕಿ. ಹಾಗೆ ಒಬ್ಬ ಯೋಧನ ಶಕ್ತಿ ಯುದ್ಧದಲ್ಲಿ ಗೊತ್ತಾಗುತ್ತೆ. ನನಗೆ ಬೇಕಿರುವುದು ಇದೆ. ಬಲ ನಿನ್ನಲ್ಲಿ ಹೆಚ್ಚಿದ್ದರೆ ಆಗ ನಾನು ನಿನ್ನನ್ನು ಅಂತ್ಯಗೊಳಿಸಿ ನಿನ್ನಲ್ಲಿರುವ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ನನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹೋದ್ರೆ
ರೊದರೆ ಏನಾಯ್ತು? ಇವರ ಸ್ಥಿತಿ ಇನ್ನೂ ಹದಗೆಡುತ್ತಿದೆ ಜಾಂಬವಂತರೆ. ಈಗ ನಮ್ಮ ಬಳಿ ಹೆಚ್ಚು ಸಮಯವೂ ಇಲ್ಲ. ಅಯ್ಯೋ, ಮುಂದೆ ಅರಗತೆ ವೈದ್ಯರೆ. ಇವರ ಚೈತನ್ಯ ಶಕ್ತಿ ಬೇಗ ಹಿಂದಿರುಗಿ ಬರದಿದ್ದರೆ ಸಾವು ನಿಶ್ಚಿತವಾಗುತ್ತದೆ. ಪ್ರಭು, ಈಗ ಎಲ್ಲವೂ ನಿಮ್ಮ ಕೈಯಲ್ಲಿಯೇ ಇದೆ. ಪ್ರಭು, ನೀವೇ ಏನಾದರೂ ಮಾಡಬೇಕು. ಪ್ರಜೆಗಳ ದುರ್ಗತಿಯನ್ನು ನೋಡಿರಬಹುದು, ಆದರೆ ನಿನಗೆ ಅವರಿಗಿಂತ ಘೋರ ಮೃತ್ಯು ಸಂಭವಿಸುತ್ತದೆ. ದುಷ್ಟ ವಾನರ ದೌರ್ಭಾಗ್ಯ ಅಂದ್ರೆ ನಮ್ಗೆ ಜಾಸ್ತಿ ಸಮಯ ಇಲ್ಲ ಈಗ, ಹಾಗಾಗಿ ಇದಕ್ಕೆ ಉತ್ತರ ನಾವಲ್ಲ, ನಮ್ಮ ಗದೆ ಕೊಡುತ್ತೆ. ಈ ನಮ್ಮ ಪ್ರಹಾರ ಹೇಗಿದೆ ಅಂತ ಹೇಳು ತಾಟಕಿ. ಹೇಗಿತ್ತು ತಾಟಕಿ? ಮಾತೆ, ನಿಮ್ಮನ್ನೇ ಹಾಸ್ಯ ಮಾಡುತ್ತಿದ್ದಾನೆ ಇವನನ್ನು. ನಾನು ನಿಲ್ಲು ಪುತ್ರ, ಮೊದಲ ಬಾರಿ ಈ ತಾಟಕಿಯ ಎದುರು ಇಂಥ ಯುದ್ಧವಾಗುತ್ತಿದೆ. ಇದು ಬಹಳ ರೋಚಕವಾಗಿರುತ್ತದೆ. ತಾಟಕಿ, ನೀನ್ ನನ್ನ ಕೊಲ್ಬೇಕು ಅಂದ್ರೆ ನೀನು ನನ್ನ ಹತ್ರ ಬರ್ಬೇಕು. ಬಾ. ಎಲ್ಲಿ ಹೋದೆ ಬಾಲಕ? ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಇದೋ ನಾನು ಕೂಡ ಬರುತ್ತಿರುವೆ. ಎಲ್ಲಿ ಹೋಗಿರುವೆ ದುಷ್ಟ ಬಾಲಕ? ತುಚ್ಛ ವಾನರ, ನಮ್ಮ ಮಾತೆಯನ್ನೇ ಗಾಯಗೊಳಿಸಿದ್ದೀಯ. ನಾನು ನಿನ್ನನ್ನು ಬಿಡುವುದಿಲ್ಲ. ಇಂದು ನಿನ್ನ ಮೃತ್ಯು ನಿಶ್ಚಿತ. ಓ, ನೀನು ಹಿಂದೆಯಿಂದ ಬಂದು ದಾಳಿ ಮಾಡ್ತಿದ್ಯಾ? ಮಾತೆ ಮತ್ತು ಪುತ್ರ ಇದರಲ್ಲಿ ನಿಸ್ಸೀಮರು ಅಲ್ವಾ? ಇನ್ನು ಜಾಸ್ತಿ ಜನ ರಾಕ್ಷಸರಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬೇಡ 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 ಬೇಡ, ಮಾತೆ ಮಾತೆ ನಮ್ಮನ್ನು ರಕ್ಷಿಸಿ. ನಾನು ಮೊದಲೇ ಹೇಳಿದ್ದೇನಲ್ಲವೇ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡವೆಂದು. ಈಗ ನನ್ನ ತಾಳ್ಮೆ ಮೀರಿ ಹೋಗಿದೆ. ನಾನೀಗ ನಿನ್ನ ಚೈತನ್ಯ ಶಕ್ತಿಯನ್ನು ಹರಣ ಮಾಡಿ ಇನ್ನು ನಿನ್ನನ್ನು ಬಲಹೀನನನ್ನಾಗಿ ಮಾಡುತ್ತೇನೆ. ಸರಿ, ನಾವೀಗ ನಮ್ಮ ಅಂತಿಮ ಇಚ್ಛೆಯನ್ನ ಹೇಳ್ತೀವಿ. ನಮ್ಮ ಪೂರ್ತಿ ಚೈತನ್ಯ ಶಕ್ತಿಯನ್ನ ತಗೊಳ್ಳಿ. ಆಗಲಿ, ನಿನ್ನ ಇಚ್ಛೆಯನ್ನು ಈಗಲೇ ಪೂರ್ಣ ಮಾಡುತ್ತೇನೆ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಈಗ ನಮ್ಮ ಮಾತೆಯ ಪ್ರಕೋಪಕ್ಕೆ ಇವನು ಉಳಿಯುವುದಿಲ್ಲ. ಆದರೆ ಇಷ್ಟೊತ್ತಿಗೆ ಇವನು ನೋವಿನಿಂದ ನರಳಬೇಕಿತ್ತು. ಇವನು ನಗುತ್ತಿದ್ದಾನೆ. ಇದರ ಹಿಂದಿನ ಕಾರಣವೇನಿರಬಹುದು?
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.